ಬಳ್ಳಾರಿ ಜೈಲು ಸೇರಿರೋ ದುರ್ಬುದ್ಧಿ ದುರ್ಯೋಧನ ಈಗ ವಿಲ ವಿಲ ಅಂತ ಒದ್ದಾಡ್ತಿದ್ದಾನೆ. ಬಳ್ಳಾರಿ ಜೈಲು ಅನ್ನೋದು ನರ ನಾಡಿಯಲ್ಲೂ ರೌರವ ನರಕವನ್ನ ತೋರಿಸ್ತಿದೆ. ಅಯ್ಯೋ ನನ್ನನ್ನ ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಿಬಿಡಿ ಅಯ್ಯ ಅಂತ ಕಾಡಿ ಬೇಡ್ತಿರೋ ಕಾಟೇರನ್ಗೀಗ ತ್ರಿಕಂಟಕ ಎದುರಾಗಿದೆ. ಏನ್ ಖದರ್ರು ಏನ್ ಪೊಗರು, ಸಿನಿಮಾದಲ್ಲಿ ಅಣ್ಣ ಡೈಲಾಗ್ ಹೊಡೆದಿದ್ದೇ ಹೊಡೆದಿದ್ದು, ಬಾಸ್ ನಡೆದಿದ್ದೇ ದಾರಿಯಂತೆ, ಇವರನ್ನ ಕಟ್ಟಾಕೋರಿ ಗೆಲ್ಲುವಂತೆ. ಆದ್ರೆ ಇವತ್ತು ಹೇಗಾಗಿ ಹೋಗಿದ್ದಾರೆ ನೋಡಿ. ಕಟ್ಟಾಕೋರಿ ಇಲ್ಲ ಅಂತಿದ್ದವರು ಈಗ ಹೊರಗಡೆ ಬಿಟ್ರೆ ಸಾಕಪ್ಪ ಅಂತ ಗೋಳಾಡ್ತಿದ್ದಾರೆ. ಜಸ್ಟ್ 17 ದಿನಕ್ಕೆ ಬಳ್ಳಾರಿ ಜೈಲು ವಾಸ ಅನ್ನೋದು ದರ್ಶನ್ ಪಾಲಿಗೆ ನರಕವಾಗಿದೆ. ಉತ್ತರನ ಪೌರುಷ ಒಲೆ ಮುಂದೆ ಅನ್ನೋ ಹಾಗೆ ಮಧ್ಯದ ಬೆರಳನ್ನ ಅಲ್ಲಾಡಿಸಿ ಹೋಗಿದ್ದ ದಾಸನೀಗ ಕಂಬಿ ಹಿಂದೆ ವಿಲ ವಿಲಾಂತ ಒದ್ದಾಡ್ತಿದ್ದಾರೆ. ಬಳ್ಳಾರಿ ಜೈಲಿನ ಸಹವಾಸ ಸಾಕು, ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಉತ್ತರ ಕುಮಾರ ಕಾಡಿ ಬೇಡ್ತಿದ್ದಾನಂತೆ. ಪತ್ನಿ ವಕೀಲರ ಮುಂದೆ ಮಧ್ಯ ಬೆರಳಯ್ಯನ ಕಣ್ಣೀರು. ಬಳ್ಳಾರಿ ಜೈಲು ಬೇಡವಂತೆ ಬೆಳಗಾವಿಗೆ ಶಿಫ್ಟ್ ಮಾಡಬೇಕಂತೆ. ಅಲ್ಲೆಲ್ಲೆಲ್ಲೇ ದರ್ಶನ್ ಏನು ಪವಿತ್ರ ಜೊತೆ ಹಾಲಿಡೇ ಟ್ರಿಪ್ ಹೋಗಿದ್ದೀನಿ ಅಂದ್ಕೊಂಡಿದ್ದಾರೋ, ಅಥವಾ ಮಾಡಬಾರದನ್ನ ಮಾಡಿ ಜೈಲು ಸೇರಿದ್ದೀನಿ ಅಂದ್ಕೊಂಡಿದ್ದಾರೋ ಒಂದೂ ಗೊತ್ತಾಗ್ತಿಲ್ಲ. ಆ ಜೈಲು ಅಲ್ದಿದ್ರೆ ಈ ಜೈಲು, ಈ ಜೈಲು ಅಲ್ದಿದ್ರೆ ಇನ್ನೊಂದು ಜೈಲು ಅನ್ನೋದಕ್ಕೆ ಅದೇನು ಮಾವನ ಮನೆಯಲ್ಲ. ಕೊಲೆಗಾರರು ದರೋಡೆಕೋರರು ಕುತಂತ್ರಿಗಳೇಗಿರೋ ನರಹಂತಕರ ಅಡ್ಡ. ಆದ್ರೆ ದರ್ಶನ್ ಗೇಗಿದ್ಯಾವುದರ ಪರಿವೇಗಿದ್ದಂತಿಲ್ಲ. ಬಳ್ಳಾರಿ ಜೈಲಲ್ಲಿರೋ ದರ್ಶನ್ ನರನಾಡಿಯಲ್ಲೂ ನರಕ ನೋಡ್ತಿದ್ದಾರೆ. ಹೀಗಾಗಿಯೇ ಪ್ಲೀಸ್ ನನ್ನನ್ನ ಬಿಡದಿದ್ರೂ ಪರವಾಗಿಲ್ಲ, ಬೇರೆ ಜೈಲಿಗಾದ್ರೂ ಶಿಫ್ಟ್ ಮಾಡಿಬಿಡಿ, ಇಲ್ಲಂತೂ ಇರಲ್ಲ, ಬೆಳಗಾವಿಗಾದ್ರೂ ಕಳಿಸ್ಬಿಡಿ ಅಂತ ಜೈಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರಂತೆ. ಅಷ್ಟೇ ಅಲ್ಲ, ಮುಂದಿನ ವಾರ ಕೋರ್ಟ್ಗೂ ಮನವಿ ಸಲ್ಲಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಕಂಬಿ ಹಿಂದಿನ ಕಾಟೇರನಿಗೆ ತ್ರಿಕಂಟಕ. ಅದೇನೋ ಹೇಳ್ತಾರಲ್ಲ, ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತ, ಇಂಥವರನ್ನ ನೋಡಿಯೇ ಹೇಳಿರ್ಬೇಕು. ನಾಯಿ ಬಾಲಕ್ಕೆ ದೆಬ್ಬೆ ಕಟ್ಟಿದ್ರೆ ದೆಬ್ಬೆ ಇರೋವರೆಗೂ ಸರಿ ಇರುತ್ತೆ, ಆಮೇಲೆ ಅಳ್ಳಾಡಿಸೋ ಬುದ್ಧಿ ಶುರು ಮಾಡುತ್ತೆ. ದರ್ಶನ್ ಕೂಡ ಇದೇ ಕ್ಯಾಟಗರಿಗೆ ಸೇರಿದಾತ. ಹೀಗಾಗಿಯೇ ಇವತ್ತು ಇರಬಾರದ ಜಾಗದಲ್ಲಿ ಇರೋದು. ಪರಪ್ಪನ ಅಗ್ರಹಾರ ಜೈಲಿನಿಂದ ಹೋದ್ಮೇಲಾದ್ರೂ ಬದಲಾಗ್ತಾನಾ ಅಂತ ಎಲ್ರೂ ಅಂದ್ಕೊಂಡಿದ್ರು. ಆದ್ರೆ ದರ್ಶನ್ ಬದಲಾಗೋ ಜಾಯಮಾನಕ್ಕೆ ಸೇರಿದ ವ್ಯಕ್ತಿ ಅಲ್ಲವೇ ಅಲ್ಲ ಬಿಡಿ. ದುರ್ಬುದ್ಧಿ ಅನ್ನೋದು ನರನಾಡಿಯಲ್ಲೂ ತುಂಬಿ ತುಳುಕ್ತಿದೆ. ಇದೇ ಈಗ ಕಾಟೇರನಿಗೆ ಕಂಟಕವಾಗಿ ಕಾಡೋದಕ್ಕೆ ಶುರುವಾಗಿದ್ದು. ಜೈಲಲ್ಲೂ ಅಹಂ ತೋರಿಸೋಕೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಪುಡಾಂಗು ಬಾಸೇ ಬೆಸ್ಟ್ ಎಕ್ಸಾಂಪಲ್. ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಹಾಗೆ ದರ್ಶನ್ ಈಗ ತಾನು ಮಾಡಿಕೊಂಡ ಎಡವಟ್ಟುಗಳೇ ಕಂಟಕವಾಗಿ ಕಾಡೋದಕ್ಕೆ ಶುರುವಾಗಿವೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಪಡೆದಿದ್ದೇ ದರ್ಶನ್ ಜಾಮೀನಿಗೆ ದೊಡ್ಡ ಮುಳುವಾಗೋ ಸಾಧ್ಯತೆ ಇದೆ. ರೌಡಿಗಳ ಜೊತೆ ರೌಂಡ್ ಟೇಬಲ್ ಕಾಫಿ ಪಾರ್ಟಿ ಮಾಡಿದ್ದ ದರ್ಶನ್ ಒಂದು ಕೈಯಲ್ಲಿ ಕಾಫಿ ಮಗ್, ಮತ್ತೊಂದು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಪೋಸ್ ಕೊಟ್ಟಿದ್ರು. ಹೀಗಾಗಿ ಈಗಾಗಲೇ FIR ದಾಖಲಿಸಿಕೊಂಡಿರೋ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಜೈಲಲ್ಲೂ ರೌಡಿಗಳ ಸಂಪರ್ಕ ಸಾಧಿಸಿದ್ರು ಅಂತ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಪ್ರಸ್ತಾಪಿಸೋ ಸಾಧ್ಯತೆ ಇದೆ. ಇನ್ನು ದರ್ಶನ್ಗೆ ಎರಡನೇ ಕಂಟಕ ಅಂದ್ರೆ ಜೈಲಲ್ಲಿ ವಿಡಿಯೋ ಕಾಲ್ ಮಾಡಿದ್ದು. ಜೈಲಲ್ಲಿರೋ ಖೈದಿಗಳು ಮೊಬೈಲ್ ಮುಟ್ಟೋ ಹಾಗೆ ಇಲ್ಲ ಬಿಡಿ, ಆದ್ರೆ ದರ್ಶನ್ ಮಾತ್ರ ಜೈಲಿನಿಂದ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ರು. ಜೈಲಿನಲ್ಲಿ ಮೊಬೈಲ್ ನಿಷೇಧವಿದ್ದರೂ ಬಳಸಿದ್ದೇಕೆ ಅನ್ನೋದರ ತನಿಖೆ ನಡೆಸಲಾಗ್ತಾಗಿದೆ. ಅದು ಕೂಡ ರೌಡಿಗಳ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ರು ಅನ್ನೋದೇ ಇಂಪಾರ್ಟೆಂಟ್. ಇನ್ನು ಮೂರನೇ ಕಂಟಕ ಅಂದ್ರೆ ಜೈಲಲ್ಲಿ ಇದ್ದುಕೊಂಡೇ ಅಸಭ್ಯವಾಗಿ ಸನ್ನೆ ಮಾಡಿದ್ದು. ನಾನು ಅಂತ ಮೆರೆದ ಎಂಥೆಂಥವರು ಮರೆಯಾಗಿ ಹೋದ್ರು. ಇನ್ನು ಆಫ್ಟರ್ ಆಲ್ ಈ ದರ್ಶನ್ ಎಲ್ಲ ಯಾವ ಲೆಕ್ಕ ಹೇಳಿ? ಬಳ್ಳಾರಿ ಜೈಲಿನಲ್ಲೇ ಕ್ಯಾಮರಾಗಳಿಗೆ ಕಾಣುವಂತೆ ಅಸಭ್ಯ ರೀತಿಯಲ್ಲಿ ಸನ್ನೆ ಮಾಡಿದ್ರು. ಹೀಗಾಗಿ ಈ ವಿಡಿಯೋವನ್ನು ಸಹ ಪೊಲೀಸರು ಸಂಗ್ರಹಿಸಿದ್ದಾರೆ. ಯಾಕಂದ್ರೆ ಇಷ್ಟೆಲ್ಲ ಆದ್ರೂ ಆರೋಪಿಗೆ ಪಶ್ಚಾತ್ತಾಪ ಅನ್ನೋದೇ ಇಲ್ಲ ಅಂತ ಬೇಲ್ ಅರ್ಜಿ ವಿಚಾರಣೆ ವೇಳೆ ಪ್ರಸ್ತಾಪ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಪುಡಾಂಗು ಬಾಸ್ ಭವಿಷ್ಯ ಕೇಳಿದ ಫ್ಯಾನ್ಸ್. ಹೀರೋ ಅಂದ್ರೆ ರೋಲ್ ಮಾಡಲ್ ಆಗಿರ್ಬೇಕು, 4 ಜನ ಇವರನ್ನ ನೋಡಿ ಕಲಿಯುವಂತಿರಬೇಕು.
ದರ್ಶನ್ ರಲ್ಲಿ ಅಂಥ ಒಂದೇ ಒಂದು ಗುಣವೂ ಕಾಣ್ತಿಲ್ಲ ಬಿಡಿ. ಆದ್ರೂ ಫ್ಯಾನ್ಸ್ ಅನ್ನಿಸಿಕೊಂಡಿರೋ ಪಟಾಲಂ ಮಾತ್ರ ಜೈಕಾರ ಹಾಕೋದು ನಿಲ್ಲಿಸ್ತಿಲ್ಲ. ವಿಜಯಪುರದಲ್ಲಿ ದರ್ಶನ್ ಅಭಿಮಾನಿಯೊಬ್ಬರು ಜೋಕುಮಾರನ ಬುಟ್ಟಿ ಎತ್ತಿ ಭವಿಷ್ಯ ಕೇಳಿದ್ದಾರೆ. ಈ ವೇಳೆ ಜೋಕುಮಾರ ಆಗಿದ್ದ ಬುಟ್ಟಿ ಹಗುರವಾಗಿ ಮೇಲೆದ್ದಿದ್ದರಿಂದ ಇನ್ನು 3 ತಿಂಗಳಲ್ಲಿ ಬಾಸ್ ಬಿಡುಗಡೆ ಆಗ್ತಾನೆ ಅಂದುಕೊಂಡು ಟಾಮ್ ಟಾಮ್ ಹೊಡಿತಿದ್ದಾರೆ ಫ್ಯಾನ್ಸ್. ದರ್ಶನ್ ಮನೆ ಮೇಲೆ ಒತ್ತುವರಿ ತೂಗುಗತ್ತಿ. ಗ್ರಹಚಾರ ಕೆಟ್ಟಾಗ ನವಗ್ರಹಗಳೆಲ್ಲ ಹೆಗಲೇರಿ ಕೂರ್ತಾವೆ ಅಂತಾರಲ್ಲ, ಇದಕ್ಕೆ ನೋಡಿ ದರ್ಶನ್ ಪಾಪದ ಕೊಡ ತುಂಬಿದಂತೆ ಕಾಣ್ತಿದೆ. ಹೀಗಾಗಿಯೇ ಒಂದೊಂದೇ ಸಂಕಷ್ಟಗಳು ಸುತ್ತಕೊಳ್ಳುವುದಕ್ಕೆ ಶುರುವಾಗಿವೆ. ಆರ್ ಆರ್ ನಗರದಲ್ಲಿರುವ ದರ್ಶನ್ರ ಮನೆ ನೆಲಸಮವಾಗುತ್ತಾ ಅನ್ನೋ ಟಾಕ್ ಸಹ ಶುರುವಾಗಿದೆ. ರಾಜಕಾಲುವೆ ಒತ್ತುವರಿಯಿಂದ 2016 ನೆರೆ ಸಮಸ್ಯೆ ಎದುರಾಗಿತ್ತು. ಹೀಗಾಗಿ ಅಂದಿನ ಸಿಎಂ ಆಗಿದ್ದ ಸಿದ್ದರಾಮಯ್ಯ ಒತ್ತುವರಿ ತೆರವಿಗೆ ಸೂಚನೆ ನೀಡಿದ್ರು. ಈ ವೇಳೆ ದರ್ಶನ್ ಮನೆ ಬಫರ್ ಝೋನ್ ನಲ್ಲಿರೋದು ಗೊತ್ತಾಗಿತ್ತು. ಹೀಗಾಗಿ ಐಡಿಯಲ್ ಹೋಮ್ಸ್, ಶಾಮನೂರು ಆಸ್ಪತ್ರೆ ಸೇರಿದಂತೆ ಹಲವು ಕಟ್ಟಡಗಳ ತೆರವಿಗೆ ಬಿಬಿಎಂಪಿ ನೋಟಿಸ್ ನೀಡಿತ್ತು. ಆಗ ಕೋರ್ಟ್ ಮೆಟ್ಟಿಲೇರ್ತಿದ್ದಂತೆ ಬಿಬಿಎಂಪಿ ನೋಟಿಸ್ಗೆ ತಡೆ ನೀಡಲಾಗಿತ್ತು. ಹೀಗಾಗಿ ಒತ್ತುವರಿ ತೆರವು ಕಾರ್ಯಾಚರಣೆ ಸ್ಥಗಿತಗೊಂಡಿತ್ತು. ಸದ್ಯ ಈ ಪ್ರಕರಣ ಜಿಲ್ಲಾಡಳಿತದ ಅಂಗಳದಲ್ಲಿದ್ದು ಜಿಲ್ಲಾಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ದರ್ಶನ್ ಪಾಲಿಗೆ 7.5 ಶುರುವಾಗಿದೆ. ಇನ್ನೇನಿದ್ರು ಮಾಡಿದ ಕರ್ಮಕ್ಕೆ ಪ್ರತಿಫಲ ಅನುಭವಿಸಬೇಕು ಅಷ್ಟೇ. ಮಂಜುನಾಥ್, ಕ್ರೈಮ್ ಬ್ಯೂರೋ, ನ್ಯೂಸ್ 18.